ನಾರಾಯಣಾಯ ಪರಿಪೂರ್ಣ ಗುಣ ಅರ್ಣವಾಯ ವಿಶ್ವ ಉದಯ ಸ್ಥಿತಿ ಲಯ ಉನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಃ ತೇ ಲೌಕಿಕವಾಗಿ ನಮ್ಮ ಜೀವನಕ್ಕೆ ಅನುಗುಣವಾಗಿ ಈ ವಿಶೇಷಣಗಳನ್ನು ನಾರಾಯಣನಿಗೆ ಕೊಟ್ಟಿರುವ ವಿಶೇಷಣಗಳನ್ನು ನಾರಾಯಣನನ್ನು ಕೊ ತಿಳಿಸಿಕೊಡತಕ್ಕಂತಹ ಗುಣಧರ್ಮಗಳನ್ನು ಅದನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳತಕ್ಕಂತಹ ಕ್ರಮವನ್ನು ನಿನ್ನೆ ದಿವಸ ಉನ್ನಿಯತಿ ಪ್ರದಾಯ ಒಳ್ಳೆಯ ಆದೇಶ ಮಾಡುವವನು ಯಾವ ಆದೇಶ ಮಾಡೋಣದರಿಂದ ಯಾವ ಆಜ್ಞೆಯನ್ನು ಮಾಡೋಣದರಿಂದ ಅಥವಾ ಯಾವ ಸಲಹೆಯನ್ನು ನಮ್ಮಲ್ಲಿ ಕೇಳಲಿಕ್ಕೆ ಬಂದಾಗ ಯಾವ ಸಲಹೆಯನ್ನು ಕೊಟ್ಟದ್ದರಿಂದ ತೆಗೆದು ಸಲಹೆಯನ್ನು ತೆಗೆದುಕೊಳ್ಳುವವನಿಗೆ ಶ್ರೇಯಸ್ಸಾಗುತ್ತೋ ಕ್ಷೇಮ ಆಗುತ್ತೋ ಆ ರೀತಿಯಾದ ಸಲಹೆಗಳನ್ನು ಕೊಡಲಿಕ್ಕೆ ನಮಗೆ ಪ್ರೇರಣೆ ಮಾಡುವವ ಇಲ್ಲಿ ಒಂದು ಸಂದರ್ಭದಲ್ಲಿ ಸಲಹೆ ಕೊಡುವವರೇ ಗೊಂದಲಕ್ಕೆ ಈಡಾಗುತ್ತಾರೆ ಏನಪ್ಪ ಹಾಗೂ ಆಗ್ಬೋದು ಹೀಗೂ ಆಗ್ಬೋದು ಯಾವ ರೀತಿ ಕೊಡಬೇಕು ಅಂತ ಗೊತ್ತಾಗುವುದಿಲ್ಲ ಅಂತ ಅಂತಹ ಸಂದರ್ಭದಲ್ಲಿ ದೇವರನ್ನು ಈ ರೀತಿ ಚಿಂತನೆ ಮಾಡಿದಾಗ ಏನು ಅಂತ ಉನ್ನಿಯತಿ ಪ್ರದಾಯ ಉತ್ಕೃಷ್ಟವಾದ ನಿಯತಿ ಎ ಪ್ರದ ಪ್ರದಾಯ ಅಂದರೆ ಕೊಡತಕ್ಕಂಥವನು ಅಲ್ಲಿ ಒಂದು ಉತ್ಕೃಷ್ಟವಾದ ನಿಯತಿ ಅಂತ ಹೇಳ್ತಾರೆ ಆಚಾರ್ಯರು ಮತ್ತೊಂದು ಪ್ರದಾಯ ಅಂತ ಹೇಳ್ತಾರೆ ಅಂದರೆ ಅಷ್ಟು ೂ ಆ ಒಂದು ಸಲಹೆ ಕೊಟ್ಟ ಅಂತಂದರೆ ಭಗವಂತ ಅದರಲ್ಲಿ ಒಂದು ಎಳ್ಳಿನ ಕಾಳಿನಷ್ಟು ಕೂಡ ಅದರಲ್ಲಿ ತಪ್ಪಾಗತಕ್ಕಂಥ ಪ್ರಸಂಗ ಇಲ್ಲ ಅದಕ್ಕೋಸ್ಕರ ಉನ್ನಿಯತಿ ಪ್ರ ಉತ್ ಪ್ರ ಇಲ್ಲಾದರೂ ಒಂದು ಸಾಕಿತ್ತು ಒಳ್ಳೆಯ ಸಲಹೆಯನ್ನು ಕೊಡ್ತಾನೆ ಅಷ್ಟು ಸಾಕಿತ್ತು ಅಥವಾ ಸಲಹೆಯನ್ನು ಒಳ್ಳೆಯ ರೀತಿಯಲ್ಲಿ ಕೊಡ್ತಾನೆ ಅಂತೂ ಸಾಕಿತ್ತು ಇದು ಒಳ್ಳೆಯ ಸಲಹೆಯನ್ನು ಒಳ್ಳ ರೀತಿಯಲ್ಲಿ ಕೊಡ್ತಾನೆ ಅಂಥೇಳಿ ಒತ್ತು ಕೊಟ್ಟು ಉತು ಮತ್ತು ಪ್ರ ಎನ್ನತಕ್ಕಂಥ ಎರಡರಿಂದ ಇದನ್ನು ಒತ್ತು ಕೊಟ್ಟು ಆಚಾರ್ಯರು ಹೇಳ್ತಾ ಇದ್ದಾರೆ ಅಂತಂದರೆ ಭಗವಂತ ಒಂದು ಕೊಟ್ಟ ಅಂತಂದರೆ ಅಲ್ಲಿಂದಲೇ ಬಂದದ್ದು ಕಾಣುತ್ತೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಈಗಲೇ ವಾತಾವರಣದಲ್ಲಿ ಏನನ್ನೋ ಅನುಭವಿಸಿಕೊಂಡಿದ್ದೇವೆ ನಾವು ನಮಗೆ ನಮ್ಮಿಂದ ತಡಿಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಕ್ಷೋಭೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ ಮೇಲ್ನೋಟಕ್ಕೆ ನೋಡಿದಾಗ ಏನೋ ಭಗವಂತ ನಮ್ಮನ್ನು ಶಿಕ್ಷಿಸ್ತಾ ಇದ್ದಾನೋ ಅಂತ ತೋರುತ್ತೆ ಆದರೆ ಇದನ್ನು ಆಂತರ್ಯ ನೋಡುವಾಗ ಒಳ್ಳೆಯದು ಆದರೆ ಆ ಒಳ್ಳೆಯದು ಏನು ಅಂತ ನಮಗೆ ಈಗಲೇ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಆದ್ದರಿಂದ ತುಂಬ ತತ್ತರಿಸ್ತೇವೆ ನಾವು ಅದರಿಂದಲೇ ಉನ್ನಿಯತಿ ಪ್ರದಾಯ ಈ ವಿಷಯದಲ್ಲೇ ಒಂದು ಕಥೆನೂ ಬಂದದ್ದು ಅಂತ ಉಂಟು ಚಾಲ್ತಿಯಲ್ಲಿ ಒಂದು ಒಳ್ಳೆಯ ಕಥೆ ಉಂಟು ಈ ವಿಷಯದಲ್ಲಿ ಒಬ್ಬ ರಾಜ ಅವನಿಗೊಬ್ಬ ಮಂತ್ರಿ ಒಳ್ಳೆಯ ಮಂತ್ರಿ ಹಾಗಂತ ಆದರೆ ಏನು ಸಂದರ್ಭ ಬಂದರೂ ಕೂಡ ದೇವರು ನಿನಗೆ ಒಳ್ಳೆಯದು ಮಾಡಿದ ಅಂತ ಹೇಳೋದು ಯಾರೇ ಬಂದು ಸಮಸ್ಯೆಯನ್ನು ಹೇಳಿದರು ಹೌದಾ ಸರಿ ನಿನಗೆ ದೇವರು ಒಳ್ಳೆಯದು ಮಾಡಿದಪ್ಪ ಸರಿ ಹೋಗು ಮನೆಗೆ ಹೋಗಿ ಸ್ವಲ್ಪ ತಾಳು ಎಲ್ಲ ಸರಿ ಬರುತ್ತೆ ನೋಡು ರಾಜ ಕೇಳಿದರೂ ಕೂಡ ಮಹಾರಾಜ ನೋಡು ಏನೋ ಪಕ್ಕದವ ನಮ್ಮ ಮೇಲೆ ದಂಗೆ ಹೇಳಲಿಕ್ಕೆ ತಯಾರು ಮಾಡ್ತಾ ಇದ್ದಾನೆ ದಂಡೆತ್ತಿ ಬರಲಿಕ್ಕೆ ತಯಾರು ಮಾಡ್ತಾ ಇದ್ದಾನೆ ಏನು ಮಾಡೋದು ಗೊತ್ತಾಗೋದಿಲ್ಲ ಹೌದಾ ಸರಿ ದೇವರು ನಿನಗೆ ಒಳ್ಳೆಯದು ಮಾಡಿದ ಅಂತ ಹೀಗೆ ಹೇಳಿ ಮತ್ತೆ ಅದನ್ನು ತಡೀಲಿಕ್ಕೆ ಬೇಕಾದ ಪ್ರಯತ್ನವನ್ನು ಮಾಡುತ್ತಿದ್ದ ಒಂದು ಸಂದರ್ಭದಲ್ಲಿ ರಾಜ ತಾನೊಂದು ಹಣ್ಣನ್ನು ಹಿಡ್ಕೊಂಡು ಚಾಕುವಿನಿಂದ ಹಣ್ಣನ್ನು ಕೊಯ್ತಾ ಇದ್ದಾನೆ ಕೊಯ್ತಾ ಇರುವಾಗ ಕೈಗೆ ತಾಗಿತು ಚಾಕು ರಕ್ತ ಬಂತು ಬೆರಳು ತುಂಡಾಯಿತು ಓ ಮಂತ್ರಿ ಹೀಗಾಯಿತು ಹೀಗಾಯಿತು ತಕ್ಷಣದಲ್ಲಿ ಮಂತ್ರಿ ಹೇಳಿದ ದೇವರು ನಿನಗೆ ಒಳ್ಳೆಯದು ಮಾಡಿದ ಅಂತ ಸಿಟ್ಟೆ ಬಂತು ರಾಜನಿಗೆ ಕೈ ಬೆರಳು ತುಂಡಾಗಿದೆ ರಕ್ತ ಬರ್ತಾ ಉಂಟು ಯಾವುದೂ ಕೂಡ ಈ ಮಂತ್ರಿ ದೇವರು ಒಳ್ಳೇದು ಮಾಡಿದ ನನಗೆ ಅಂತ ಹೇಳ್ತಾ ಇದ್ದಾನೆ ಏನು ಇವನಿಗೆ ಹುಚ್ಚೋ ಏನು ಅಂತಂದ ಇವನು ಅನ್ಕೊಂಡೋಗಿ ಸೆರೆಮನೆಯಲ್ಲಿ ಹಾಕಿ ಅಂತಂದ ಸರಿ ಬಟರು ಹಿಡ್ಕೊಂಡು ಹೋದರು ಸೆರೆಮನೆಗೆ ಹಾಕಿದರು ಹೋಗುವಾಗಲೂ ಹೇಳ್ತಾ ಹೋದ ದೇವರು ನನಗೆ ಒಳ್ಳೆಯದು ಮಾಡಿದ ಅಂತ ಸರಿ ಆಯಿತು ಸೆರೆಮನೆಯಲ್ಲೇ ಇದ್ದ ಒಂದು ದಿವಸ ರಾಜ ತಾನು ಬೇಟೆಗೆ ಅಂತ ಹೊರಟ ರಾಜರಿಗೆ ಬೇಟೆ ಹುಚ್ಚು ಭಾರಿ ಇರುತ್ತೆ ಯಾವುದೊಂದು ಜಿಂಕೆ ಮರಿಯೋ ಏನೋ ಸಿಕ್ಕಿತು ಅದನ್ನು ಹೊಡಿಲಿಕ್ಕೆ ಅಂತ ಹೊರಟ ಅದು ತಪ್ಪಿಸಿಕೊಂಡು ಮುಂದೆ ಹೋಯಿತು ಅದು ಸಿಗಲಿಲ್ಲ ಅಂತಂದಾಗ ಅದೇ ಬೇಕು ಅಂತ ರಾಜರುಗಳಿಗೆ ಹಠ ಎನ್ನುವುದು ಸಹಜ ಅದರ ಬೆನ್ನ ಹಿಂದೆ ಹೋದ ಭಟರು ಎಲ್ಲೋ ರಾಜ ಎಲ್ಲೋ ಅದನ್ನು ಅರಸ್ಕೊಂಡು ಅರಸ್ಕೊಂಡು ಹೋದವ ಕಂಗಾಲಾದ ಬಾಯಾರಿಕೆ ಆಯಿತು ಸುಸ್ತಾಯಿತು ಒಂದು ಬದಿಯಲ್ಲಿ ಮಲಗಿದ ಮಲಗಿ ಎಚ್ಚರಿಕೆಯಾಗಿ ನೋಡ್ತಾನೆ ಒಂದು ಕಾಳಿ ದೇವಸ್ಥಾನದಲ್ಲಿ ಕಾಳಿಯ ಮುಂದೆ ಅವನನ್ನು ಮಲಗಿಸಿಟ್ಟಿದ್ದಾರೆ ಸುತ್ತ ಭಟರು ಯಾರೋ ಕಾಳಿಯ ಉಪಾಸಕರು ಕಾಳಿಯನ್ನು ಕಾಳಿಗೆ ಬಲಿ ಕೊಡಲಿಕ್ಕೆ ಅಂತ ಅವರು ಹುಡುಕಿಕೊಂಡು ಹೊರಟವರು ಒಳ್ಳೆ ದಷ್ಟಪುಷ್ಟನಾಗಿರತಕ್ಕಂಥ ವ್ಯಕ್ತಿ ಸಿಕ್ಕಿದ ಹಿಡ್ಕೊಂಡು ಬಂದು ಕಾಳಿಯ ಮುಂದೆ ನಿಂತು ಇನ್ನೇನು ಬಲಿ ಕೊಡಬೇಕು ಕಡಿಬೇಕು ಅಂತಂದಾಗ ಪಕ್ಕದಲ್ಲಿದ್ದ ಒಬ್ಬ ಅಂದ ತಡೀರಿಯಿಂದ ಏನು ಇವನಿಗೆ ಅಂಗವೈಕಲ್ಯ ಇದೆ ಅವನ ಕೈಯಲ್ಲಿ ಬೆರಳಿಲ್ಲ ಆದ್ದರಿಂದ ಇವನನ್ನು ಚಾಚ ನಮ್ಮ ದೇವರಿಗೆ ಬಲಿ ಕೊಡಬಾರದು ನೋಡಿ ಆ ಕಟುಕರಿಗೂ ಕೂಡ ತಿಳುವಳಿಕೆ ಉಂಟು ಏನು ಅಂತ ದೇವರಿಗೆ ಕೊಡತಕ್ಕಂಥ ವಸ್ತು ಯೋಗ್ಯವಾಗಿರಬೇಕು ಅಂತ ನಮ್ಮಲ್ಲಿ ಏನು ಅಂತಂದರೆ ಆಗೋದಿಲ್ವ ದೇವಸ್ಥಾನ ಕೊಡಿ ನಮಗೆ ತಿನ್ನಲಿಕ್ಕಾಗೋದಿಲ್ವ ದೇವಸ್ಥಾನ ಕೊಡಿ ನಮ್ಮಲ್ಲಿ ಹಳ್ಳಿಗಳಲ್ಲಿ ಒಂದು ಚಾಲ್ತಿ ಉಂಟು ಏನು ಅಂತ ಮನೆ ಕಾರ್ಯಕ್ರಮಕ್ಕೆ ಏನಾದರೂ ತೆಂಗಿನಕಾಯಿ ಬೇಕಿದ್ದರೆ ಅವನ ತೋಟದಲ್ಲಿ ತೆಂಗಿನಕಾಯಿ ಕೊಯ್ಯುವ ಮರ ಹತ್ತಬೇಕು ಆಳು ಕಾಳುಗಳು ಮರ ಹತ್ತಬೇಕು ತೆಂಗಿನಕಾಯಿ ಕೊಯ್ಲಿಕ್ಕೆ ಅಂತ ಅಲ್ಲಿ ನೋಡ್ತಾನೆ ನೋಡ್ತಾನೆ ಕೊಯ್ತಾನೆ ಕೊಯ್ದ ಮೇಲೆ ಕೊನೆಗೆ ಈ ಕೆಳಗೆ ನಿಂತಿರುವ ಯಜಮಾನ ಹೇಳ್ತಾನೆ ಏನು ಅಂತ ಇನ್ನೊಂದು ಇನ್ನೊಂದು ಬಟ್ಟೆ ತೆಂಗಿನಕಾಯಿ ತೆಗು ಅಂತ ಬಟ್ಟ್ರ ಬಟ್ಟರೆ ತೆಂಗಿನಕಾಯಿ ಅಂದರೆ ಚಿಕ್ಕದು ಅಂತ ಅರ್ಥ ಬಟ್ಟರಿಗೆ ಕೊಡಲಿಕ್ಕಿರತಕ್ಕಂಥ ತೆಂಗಿನಕಾಯಿ ಅಂದರೆ ಚಿಕ್ಕದು ಅಂತ ಅರ್ಥ ತಮ್ಮ ಮನೆಗೆ ಅಡುಗೆ ಪದಾರ್ಥಕ್ಕೆಲ್ಲ ದೊಡ್ಡ ದೊಡ್ಡ ತೆಂಗಿನಕಾಯಿ ಬಟ್ಟರಿಗೆ ಕೊಡಲಿಕ್ಕಾಗು ನಾನೊಂದು ತುಳುವಿನಲ್ಲೇ ಅದಕ್ಕಂತ ಹೇಳ್ಕೊಂಡು ಬಂದ ನನ್ನ ಬಟ್ರ ತಾರ ಎದ್ದೆಪ್ಪಲ ಅಂತ ಹೇಳಿ ಅಂದರೆ ಚಿಕ್ಕ ತೆಂಗಿನಕಾಯಿ ತೆಗು ಅಂತ ಅರ್ಥ ನಮಗೆ ತಿನ್ನಲಿಕ್ಕಾದದ್ದು ಆಗದ್ದು ದೇವಸ್ಥಾನಕ್ಕೆ ಕೊಡುವುದು ನಮ್ಮಲ್ಲೆಲ್ಲ ಬಂದಿದೆ ಆದರೆ ಕಟು ಕರಿಗೆ ಗೊತ್ತು ಏನು ಅಂತ ದೇವರಿಗೆ ಕೊಡತಕ್ಕದ್ದು ಆ ವಸ್ತು ಶುಭ್ರವಾಗಿರಬೇಕು ಅಂತ ಅದಕ್ಕೆ ದೇವರು ಆವಾಗಲೇ ಮಾಡಿದ್ದು ಹೌದಾ ನನಗೆ ಏನು ಕೊಡ್ತೀಯೋ ಅದಕ್ಕೆ ಸೇರಿಸಿ ನಿನಗೆ ಕೊಡ್ತೇನೆ ನಾನು ಅಂತ ಪೂತನಿ ವಿಷ ಕೊಟ್ಳು ಕೃಷ್ಣನಿಗೆ ಸೇರಿಸಿ ವಿಷ ಅವಳಿಗೆ ಕುಡಿಸಿದ ಆದರೆ ನಾವು ದೇವರಿಗೆ ಒಳ್ಳೆಯ ವಸ್ತುವನ್ನು ಕೊಟ್ಟರೆ ದೇವರು ಅದಕ್ಕೆ ಸೇರಿಸಿ ಒಳ್ಳೆಯದನ್ನೇ ತಿರುಗಿ ಕೊಡ್ತಾನೆ ಆದ್ದರಿಂದ ಕಟು ಕಟುಕಂದ ಕಡಿಬಾರ್ದು ಇವನಿಗೆ ಅಂಗವೈಕಲ್ಯ ಉಂಟು ಕೈಯಲ್ಲಿ ಬೆರಳಿಲ್ಲ ಬಿಟ್ಟುಬಿಡಿ ರಾಜನನ್ನು ಬಿಟ್ಟುಬಿಟ್ರು ರಾಜ ಅಬ್ಬ ಬದುಕಿದೆ ಅಪ್ಪ ಅಂತ ಹೇಳಿಕೊಂಡು ಓಡಿಕೊಂಡು ಓಡಿಕೊಂಡು ತನ್ನ ಅರಮನೆಗೆ ಒಬ್ಬನೇ ಬಂದ ಬಂದು ಮೊದಲ ಮಂತ್ರಿಯನ್ನು ಬಿಡಿಸಿ ಅಂತಂದ ಅಂದ ಸರಿ ಮಂತ್ರಿಯನ್ನು ಬಿಡಿಸಿದರು ಮಂತ್ರಿ ಮುಂದೆ ಬಂದು ನಿಂತ ರಾಜ ಹೇಳಿದ ಮಹಾರಾಜ ನನಗೆ ದೇವರು ಒಳ್ಳೇದು ಮಾಡಿದಪ್ಪ ಒಂದು ವೇಳೆ ನನ್ನ ಕೈಯ ಬೆರಳು ತುಂಡಾಗದೇ ಇರ್ತಿದ್ದರೆ ನನ್ನ ತಲೆ ತುಂಡಾಗ್ತಿತ್ತು ಇವತ್ತು ಆ ಕಾಳಿಗೆ ಬೆರಳು ತುಂಡಾದದ್ದರಿಂದ ನಾನು ಬದುಕಿ ಬಂದೆ ಕಟುಕರನ್ನು ನಾನು ಬಿಟ್ಟರು ನೀನು ಆವಾಗ ಹೇಳಿದ್ದೆಲ್ವ ನನ್ನ ಕೈ ಬೆರಳು ತುಂಡಾದಾಗ ನೀನು ಅಲ್ವಾ ದೇವರು ನಿನಗೆ ಒಳ್ಳೇದು ಮಾಡಿದ ಅಂತ ಆ ಒಳ್ಳೇದು ಮಾಡಿದಕ್ಕೆ ಈ ದಿವಸ ಬದುಕಿದೆ ಅಂತೇಳಿ ಎಲ್ಲ ಕಥೆಯನ್ನು ಮಂತ್ರಿಗೆ ಹೇಳಿ ರಾಜ ಅಂದ ಸರಿ ನನಗೆ ಈ ರೀತಿ ದೇವರು ಒಳ್ಳೇದು ಮಾಡಿದಪ್ಪ ನಿನ್ನನ್ನು ಜೈಲಿಗೆ ಹಾಕುವಾಗ ನೀನು ಹೇಳಿದ್ಯಲ್ಲ ನಿನಗೆ ದೇವರು ಒಳ್ಳೇದು ಮಾಡಿದ ಅಂತ ನಿನಗೆ ಏನು ಒಳ್ಳೆಯದು ಮಾಡಿದ ಅವಾಗ ಮಂತ್ರಿ ಹೇಳಿದ ಮಹಾರಾಯ ನಾನು ಜೈಲಲ್ಲಿ ಇರದೇ ಇರ್ತಿದ್ದರೆ ನೀನು ಕಾಡಿಗೆ ಬೇಟೆಗೆ ಹೋಗುವಾಗ ನಿನ್ನ ಜೊತೆಗೆ ನಾನು ಬರಬೇಕಾ ನಿನ್ನ ರಥದಲ್ಲೇ ನಾನು ಇರಬೇಕಾ ಅವಾಗ ಭಟ್ರು ಎಲ್ಲೋ ಇರ್ತಾರೆ ಸೈನಿಕರೆಲ್ಲೋ ಇರ್ತಾರೆ ನಾನು ನೀನು ಅದನ್ನು ಜಿಂಕೆಯನ್ನು ಅರಸಿಕೊಂಡು ಬೆನ್ನಟ್ಟಿಕೊಂಡು ಹೋಗಬೇಕಾ ಅದು ಸಿಗದಿರುವಾಗ ಸುಸ್ತಾಗಿ ಎಲ್ಲೋ ಮರದ ಕೆಳಗೆ ನಾವಿಬ್ಬರು ಒಟ್ಟಿಗೆ ಮಲಗಿರಬೇಕಾ ಕಟುಕರು ಬಂದು ಇಬ್ಬರು ಹಿಡ್ಕೊಂಡು ಇಬ್ಬರನ್ನು ಹಿಡ್ಕೊಂಡು ಹೋಗ್ತಾರೆ ಆವಾಗ ಮೊದಲು ನಿನ್ನನ್ನು ಇಡ್ತಾರೆ ಬೆರಳು ತುಂಡಾಯಿತು ಅಂತೇಳಿ ಬದಿಗಿಡ್ತಾರೆ ಮತ್ತು ನಾನೇ ಸಿಗಬೇಕಾಗುತ್ತೆ ನಾನು ಆರಾಮವಾಗಿದ್ದೆ ನನ್ನ ತಲೆ ಕಡಿತಾರೆ ನನ್ನನ್ನು ನೀನೀಗ ಜೈಲಿಗೆ ಹಾಕಿದ್ದರಿಂದ ನಿನ್ನ ಜೊತೆಗೆ ಬರಲಿಲ್ಲ ಅದರಿಂದ ಕಾಳಿಗೆ ನಾನು ಬಲಿಯಾಗಿ ಹೋಗುವುದು ತಪ್ಪಿತು ಆದರೆ ನಾನು ಜೈಲಿಗೆ ಹೋದದ್ದರಿಂದ ದೇವರು ನನಗೆ ಒಳ್ಳೆಯದು ಮಾಡಿದ ಅಂತಂದಾಗ ರಾಜನಿಗೆ ಬಹಳ ಖುಷಿಯಾಯಿತು ನೀನು ನಿಜವಾದ ಮಂತ್ರಿ ಏನು ಅಂತ ಮಂತ್ರಿ ಗುಪ್ತ ಭಾಷಣೆ ಅಂತ ಗುಟ್ಟಾಗಿ ವಿಷಯಗಳನ್ನು ರಾಜನಿಗೆ ಬೇಕು ಬೇಡ ಸಾಕು ಬೇಕು ಲಾಭ ನಷ್ಟ ಇವುಗಳನ್ನೆಲ್ಲ ರಾಜನಿಗೆ ತಿಳಿಸುವವನು ರಾಜನಿಗೆ ಕೇಳುವ ತಾಳ್ಮೆ ಬೇಕಷ್ಟೇ ಮಂತ್ರಿಗಳು ಚೆನ್ನಾಗಿಯೇ ಯಾವಾಗಲೂ ತಿಳಿಸಿಕೊಡ್ತಾರೆ ಆ ರೀತಿಯಲ್ಲಿ ಹಾಗಾದರೆ ಉನ್ನಿಯತಿ ಸಂಪ್ರದಾಯ ದೇವರು ನಮಗೆ ಕೊಡುವಾಗ ಮೇಲ್ನೋಟಕ್ಕೆ ಅದು ಸರಿ ಇಲ್ಲ ಅಂತ ಅದು ಸರಿ ಇಲ್ಲದಂತೆ ತೋರಿದರೂ ಅದರ ಆಂತರ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾವೀಗ ಸದ್ಯದೀಗ ಕೊರೋನವನ್ನೇ ನೋಡೋಣ ಪ್ರಾಯಶಃ ನಮ್ಮ ಜನ ಈಗ ಆಂಗ್ಲ ಭಾಷೆಯಲ್ಲಿ ಹೇಳುವಂತಾದರೆ ಸಿಂಪಲ್ ಜೀವನಕ್ಕೆ ನಮ್ಮ ಜನ ಹೇಳದಾಯಿತು ಈ ಒಂದು ನಲವತ್ತು ದಿವಸಗಳಲ್ಲಿ ತುಂಬ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಅಥವಾ ಈ ಕಾರ್ಮಿಕರ ಮನೆಗಳಲ್ಲಿ ದಿನಕೂಲಿಗಳ ಮನೆಗಳಲ್ಲಿ ಪ್ರತಿ ದಿವಸ ಸಾಯಂಕಾಲದ್ದು ಕಣ್ಣೀರು ಬರುವುದು ನಿಂತು ಹೋಯಿತು ಯಾವುದರಿಂದಾಗಿ ಲಾಕ್ಡೌನ್ ಅಂತಾಯಿತು ಮದ್ಯದ ಅಂಗಡಿಗಳು ಒಂದಷ್ಟು ಬಂದಾದವು ಪಾಪ ಕುಡುಕರಿಗೆ ಕುಡಿಲಿಕ್ಕೇನೇ ಇಲ್ಲ ಮತ್ತು ಆರಾಮದಲ್ಲಿ ಮನೆಯಲ್ಲೇ ಬಿದ್ದುಕೊಂಡಿರಬೇಕು ಹೆಂಡತಿ ಮಾಡಿ ಹಾಕಿರತಕ್ಕಂಥ ಊಟ ಮಾಡಿದ ಸಖತ್ತಾಗಿ ನಿದ್ದೆ ಹೊಡೆದ ಹೆಂಡತಿಗೂ ಕ್ಷೇಮ ಇವನಿಗೂ ಕ್ಷೇಮ ಪ್ರಾಯಶಃ ಹೆಂಡತಿ ಮಕ್ಕಳು ಮೋದಿಗೆ ಎಷ್ಟು ಹರಸಿದ್ರೋ ಏನೋ ಇನ್ನಷ್ಟು ಲಾಕ್ಡೌನ್ ಮುಂದುವರಿಯಲಿ ಅಂತೇಳಿ ಎಷ್ಟು ಹರಿಸಿದ್ದಾರೆ ಹಾಗಾದರೆ ಈ ಕೊರೋನಾ ಈ ಲಾಕ್ಡೌನ್ ಇದರಿಂದಾಗಿ ನೋಡಿ ಎಷ್ಟು ಒಳ್ಳೆಯದಾಗಿದೆ ಸಮಾಜಕ್ಕೆ ಇಲ್ಲ ನಮ್ಮ ಜನ ಏನಂತಾರೆ ಅಂದರೆ ಏನು ಮಾಡ್ತಾರೆ ಅಂತಂದರೆ ಸರಿ ಕೆಲಸ ಏನಿಲ್ಲ ಆದರೂ ತಿರುಗೋದು ಬೀದಿಯಲ್ಲಿ ತಿರುಗುವುದು 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 ಯಾಕೆ ತಿರುಗುತ್ತಯಾ ಗೊತ್ತಿಲ್ಲ ಅವನಿಗೆ ಗೊತ್ತಿಲ್ಲ ಯಾಕೆ ತಿರುಗುತ್ತೇನೆ ಅಂತ ಹೇಳಿ ಜೇಬಲ್ಲಿ ದುಡ್ಡಿರುತ್ತೆ ಅಂಗಡಿ ತೆರೆದಿರುತ್ತೆ ನುಗ್ಗಿದ ಅಂಗಡಿಗೆ ನುಗ್ಗಿ ತನಗೆ ಮನೆಯಲ್ಲಿ ಬೇಕೋ ಬೇಡೋ ಅಂತ ಗೊತ್ತಿಲ್ಲ ಹೋದ ಪರ್ಚೇಸ್ ಮಾಡಿದ ಪರ್ಚೇಸ್ ಮಾಡಿದ ಮನೆಯಲ್ಲಿ ತಂದಿಟ್ಟ ನಾಲ್ಕು ದಿವಸ ಎದುರುಗಿಡ್ತಾನೆ ಐದು ದಿವಸ ಹಾಕ್ತಾನೆ ಈಗ ಅಂತಹ ಪ್ರಸಂಗ ಏನಿಲ್ಲ ಎಲ್ಲ ಅಂಗಡಿಗಳು ಸ್ತಬ್ಧ ಹಾಗಾದರೆ ಏನಾಯಿತು ದುಂದು ವೆಚ್ಚಕ್ಕೆ ಕಡಿವಾಣ ಬಿತ್ತು ಸಾಮಾನ್ಯವಾಗಿ ಸಿಂಪಲಾಗಿ ಹೇಗೆ ಬದುಕಬೇಕು ಎನ್ನತಕ್ಕಂಥದ್ದು ಗೊತ್ತು ಹೀಗೆಲ್ಲ ಹೆಜ್ಜೆ ಹೆಜ್ಜೆಗೂ ಕೂಡ ಈ ಕೊರೋನಾ ಎನ್ನತಕ್ಕಂಥ ಒಂದು ಕ್ರಿಮಿ ಸಾಮಾಜಿಕ ಜೀವನ ಸಮಾಜದ ಜನ ಹೇಗೆ ಬದುಕಬೇಕೆನ್ನುವುದನ್ನು ತಿಳಿಸಿಕೊಟ್ಟಿದೆ ಒಂದು ರೀತಿಯಲ್ಲಿ ಪ್ರಾಯಶಃ ನಮ್ಮದಿನ್ನ ಇದಕ್ಕೆ ಆಗಿ ಹೀಗೆ ಮುಂದೆ ಇನ್ನೊಂದು ಪ್ರಾಯಶಃ ನಾಲ್ಕೈದು ಈಗ ನಾಲ್ಕನೇ ಸ್ಟೆಪ್ ನಾಡ್ದಿನಿಂದ ನಾಲ್ಕನೇ ಸ್ಟೆಪ್ ಯಾವುದು ಲಾಕ್ಡೌನ್ ನಾಲ್ಕನೇ ಸ್ಟೆಪ್ ಇನ್ನೊಂದು ಐದಾರನೇ ಸ್ಟೆಪ್ಪಿಗೆ ಹೋಯಿತು ಅಂತಂದರೆ ನಮ್ಮ ಜನ ಮತ್ತೆ ಜೇಬಲ್ಲಿ ದುಡ್ಡೇ ದುಡ್ಡು ನಮ್ಮ ಜನಕ್ಕೆ ಅಂಗಡಿಯವ್ರಿಗೆ ವ್ಯಾಪಾರ ಕಮ್ಮಿ ಆದಿತ್ತು ಅಂಗಡಿಯೂ ಕೂಡ ಸರಿಸುವುದು ಸ್ವಲ್ಪ ಕಮ್ಮಿ ಮಾಡ್ತಾನೆ ಆವಾಗ ನಮ್ಮ ದೇಶ ಒಂದು ರೀತಿಯಲ್ಲಿ ಸುಭಿಕ್ಷೆಗೆ ಬರುತ್ತೆ ಇದಕ್ಕೆಲ್ಲ ಕಾರಣ ಭಗವಂತ ಆ ಕೊರೋನಾ ಕ್ರಿಮಿಗೆ ಮಾಡಿರುವ ಪ್ರೇರಣೆ ಉನ್ನಿಯತಿ ಪ್ರದಾಯ ಮೇಲ್ನೋಟಕ್ಕೆ ನೋಡಿದಾಗ ಜನ ನನಗೆ ಬೈದಾರು ತಾರು ಕುಡಿದಾರೆ ಆಂತರ್ಯ ಈ ರೀತಿ ದಿ ಏನು ಕೊಡುತ್ತಾನೋ ಏನು ಬರುತ್ತೋ ಆದರೆ ನಾವು ಒಳ್ಳೆಯದನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಕೆಟ್ಟದ್ದನ್ನೇ ಹುಡುಕತಕ್ಕಂಥ ಪ್ರಸಂಗ ಬರಬಾರ್ದು ಒಬ್ಬ ಒಂದು ಇಡೀ ದೊಡ್ಡ ಹಾಳೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಶಾಯಿಯಲ್ಲಿ ಹೀಗೊಂದು ಟಿಕ್ ಹಾಕಿ ತೋರಿಸಿದಂತೆ ಯಾರಿಗೂ ಇದರಲ್ಲಿ ಏನುಂಟು ಅಂತ ಏನೋ ಒಂದು ಕಲೆ ಉಂಟು ಅಂತಂದಂತೆ ನೋಡಿ ತೊಂಬತ್ತೊಂಬತ್ತು ಶ್ ಚುಕ್ಕಿ ಒಂಬತ್ತು ಒಂಬತ್ತು ಶುದ್ಧ ಪೇಪರ್ ಏನೋ ಒಂಚೂರು ಮೂಲೆಯಲ್ಲಿ ಕಪ್ಪು ಚುಕ್ಕಿ ಇದ್ದದ್ದು ಆದರೆ ನಮಗೆ ಕಾಣೋದು ಕಪ್ಪು ಚುಕ್ಕಿ ಮಾತ್ರ ಅವ ಏನುಂಟು ಪೇಪರನ್ನು ಕೇಳಿದಾಗ ತೊಂಬತ್ತೊಂಬತ್ತು ಚುಕ್ಕಿ ಒಂಬತ್ತೊಂಬತ್ತು ಇದು ಶುದ್ಧವಾಗಿದೆ ಅಂತ ಹೇಳಬಾರ್ದಾ ಅದು ಹೇಳಿಲ್ಲ ಮತ್ತು ಆ ಕೊನೆಯಲ್ಲಿರ್ತಕ್ಕಂಥ ಕಲೆ ಏನಂದ ಅಂದರೆ ನಮ್ಮ ಸ್ವಭಾವವೇ ಇನ್ನೊಬ್ಬರಲ್ಲಿದ್ದಂಥ ಹುಳುಕನ್ನು ಹುಡುಕುವುದೇ ನಮ್ಮ ಸ್ವಭಾವ ಅಂತ ಆಗಿಬಿಟ್ಟಿದೆ ಅವನಲ್ಲಿದ್ದಂಥ ಒಳ್ಳೆಯತನ ಹುಡುಕುವ ಜಾಯಮಾನ ನಮ್ಮಲ್ಲಿ ಇಲ್ಲವೇ ಇಲ್ಲ ಆದ್ದರಿಂದ ನಾವೀಗ ಏನು ಮಾಡ್ತಾಯಿದ್ದೀವಿ ಕೊರೋನಾ ಬಂತು ಅಂತೇಳಿ ಬೊಬ್ಬೆ ಹಾಕಿ ಎಲ್ಲಿ ನಿಮ್ಮ ದೇವರು ನೋಡಿ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಒಂದೇ ರೀತಿ ಬೆಲ್ಲಿಕ್ಕೆ ಶುರು ಮಾಡ್ತಾ ಮಾಡ್ತಾಯಿದ್ದೆ ದೇವರು ಮಾಡಿದಂಥ ಒಳ್ಳೆಯದನ್ನು ನಾವು ಸ್ವೀಕಾರ ಮಾಡ್ತಾ ಇಲ್ಲ ಅದನ್ನು ಹೇಳತಕ್ಕಂಥ ಹೃದಯ ವೈಶಾಲ್ಯ ನಮ್ಮಲ್ಲಿಲ್ಲ ಆದ್ದರಿಂದ ಹೃದಯ ವೈಶಾಲ್ಯ ಬರುವುದಕ್ಕೋಸ್ಕರ ಉನ್ನಿಯತಿ ಪ್ರದಾಯ ಒಳ್ಳೆ ರೀತಿಯಾಗಿರತಕ್ಕಂಥ ಸಲಹೆಗಳನ್ನು ಚೆನ್ನಾಗಿ ನಮಗೆ ಮೇಲ್ನೋಟಕ್ಕೆ ನೋಡಿದಾಗ ಅದು ಕೆಟ್ಟದ್ರಂತೆ ಕಂಡರೂ ಕೂಡ ಅದರ ಆಂತರ್ಯ ವಿಚಾರ ಮಾಡಿದಾಗ ಅದು ಒಳ್ಳೆ ರೀತಿಯಲ್ಲಿ ಇರುವ ಹಾಗೆ ನಮಗೆ ಪ್ರೇರಣೆ ಮಾಡತಕ್ಕಂಥವ ಭಗವಂತ ಅಂತ ಅವನನ್ನು ಹಾಗೆ ಚಿಂತನೆ ಮಾಡಿಬಿಟ್ರೆ ನಮ್ಮದೇ ಮನೆಯಲ್ಲಿ ಮಗು ಇದೆ ಆ ಮಗು ಏನೋ ತಂಟೆ ಕೀಟಲೆ ಮಾಡ್ತಾ ಉಂಟು ಇಂಥ ಸಂದರ್ಭದಲ್ಲಿ ಅಪ್ಪ ಏನು ಮಾಡ್ತಾನೆ ಒಮ್ಮೊಮ್ಮೆ ಸುಮ್ಮಗಿರ್ತಾನೆ ಸುಮ್ಮಗಿದ್ದ ಆ ಮಗು ಹಾಗೆ ಬೆಳೆಯುತ್ತೆ ಭಾರಿ ಕಳ್ಳನಾಗಿ ಬಿಡುತ್ತೆ ಇದೇ ರೀತಿಯಲ್ಲಿ ಏನೋ ಒಂದು ಮಗು ಶಾಲೆಯಿಂದ ಮನೆಗೆ ಬರಬೇಕಾದ್ರೆ ಒಂದು ಪೆನ್ನೋ ಪೆನ್ಸಿಲೋ ಏನೋ ಸಿಕ್ಕಿತಂತೆ ಸಿಕ್ಕಿತ ಮನೆಗೆ ತಂದು ಅಮ್ಮನ ಹತ್ರ ಕೊಟ್ಟಿತಂತೆ ಅಮ್ಮ ಬೇಷಿನ ತಂದಳಂತೆ ಪಾಪ ಯಾರ್ದೋ ಪೆನ್ನು ಯಾರ್ದೋ ಏನು ದಾರಿಯಲ್ಲಿ ಬಿದ್ದದ್ದು ಅಮ್ಮ ಹೇಳ್ಬೋದಿತ್ತು ಏ ಇದು ಯಾರ್ದೋ ಏನು ಯಾಕೆ ತಂದು ಅಂತ ಅದಕ್ಕೆ ಹೇಳಲಿಲ್ಲ ಬೇಷ್ ಒಳ್ಳೇದು ಸಿಕ್ಕಿತು ಒಳ್ಳೇದಾಯಿತು ಬಾ ತಾ ಅಂತ ಮಗುವಿನ ಬೆನ್ನು ತಟ್ಟಿದಳು ಆ ಮಗು ಮೊದಲು ದಾರಿಯಲ್ಲಿ ಬಿದ್ದಂಥ ಪೆನ್ನು ತರಲಿಕ್ಕೆ ಶುರು ಮಾಡಿತು ಆಮೇಲೆ ಇನ್ನೊಬ್ಬರ ಕಿಸೆಯಲ್ಲಿದ್ದಂಥ ಪೆನ್ನನ್ನೇ ತರಲಿಕ್ಕೆ ಶುರು ಮಾಡಿತು ಆಮೇಲೆ ಅಂಗಡಿಯಲ್ಲಿ ಬೀಗ ಹಾಕಿದರೆ ಬೀಗ ಒಡೆದು ತರಲಿಕ್ಕೆ ಶುರು ಮಾಡಿತು ಅಮ್ಮ ಭೇಷ್ ಭೇಷ್ ಭೇಷನ್ ತಂದಳು ಒಂದು ದಿವಸ ದರೋಡೆಕೋರ ಕಳ್ಳ ಸಿಕ್ಕಿದ ನ್ಯಾಯಾಲಯದಿಂದ ತೀರ್ಪು ಬಂತು ಏರಿಸುವುದು ಅಂಥೇಳಿ ನೇಣುಗಂಬಕ್ಕೆ ಏನು ಕೊಂಡೋಗಬೇಕು ಆವಾಗ ಒಂದು ಕೇಳುವ ಕ್ರಮ ಉಂಟಲ್ಲ ನಿನ್ನ ಕೊನೆಯ ಆಸೆ ಏನು ಅಂತ ಪಾಪ ಅವೆಯ ಕೊನೆಯ ಆಸೆ ಹೇಳಿಬಿಟ್ರೆ ಅದನ್ನು ಈಡೇರಿಸುವುದಿಲ್ಲ ಅವರು ಆದರೂ ಒಂದು ಕೇಳ್ತಾರೆ ಯಾಕೆಂದ್ರೆ ಈಗ ನನ್ನಂತವರು ಇಟ್ಟುಕೊಳ್ಳೋಣ ಏನು ಅನ್ಯಾಯ ಮಾಡಿದೆ ಕೇರಿಸುವ ಪ್ರಸಂಗ ಬಂತು ಅಂತ ಇಟ್ಟುಕೊಳ್ಳೋಣ ನನ್ನ ಹತ್ರನೂ ಕೇಳ ನಿನ್ನ ಕೊನೆಯ ಆಸೆ ಏನು ಅಂತ ನಾನು ಅಂದೆ ಆಸೆ ಅಂದರೆ ಬಿಡ್ತಾರೆ ಅವರು ಬದುಕಬೇಕು ನನ್ನ ಆಸೆ ಅಂತಂದರೆ ನೇಣುಗಂಬ ಹೊರ ಹಾಕ್ತಾರಿಲ್ಲ ಆದ್ದರಿಂದ ಕೇಳುವ ಕ್ರಮ ಉಂಟು ಕೊನೆಯ ಆಸೆ ಏನು ಅಂತ ಅವ ಅಂದಂತೆ ಮೊದಲು ನನ್ನ ಅಮ್ಮನನ್ನು ನೇಣುಗಂಬಕ್ಕೇರಿಸಿ ಅಂತ ಅಂದಂತೆ ಯಾಕೆ ಅಂತ ಕೇಳಿದ್ರಂತೆ ಶಾಲೆ ಹೋಗುವಾಗ ದಾರಿಯಲ್ಲಿ ಒಂದು ಪೆನ್ನು ಸಿಕ್ಕಿದ್ದನ್ನು ಹಿಡ್ಕೊಂಡು ಬಂದು ಅಮ್ಮನಿಗೆ ಕೊಟ್ಟಾಗ ಅಮ್ಮ ಬೇಷು ಅಂತ ಹೇಳಿದ್ದಕ್ಕೆ ನಾನು ಇದು ಇಷ್ಟು ದೊಡ್ಡ ಕಳ್ಳನಾದೆ ನೇಣುಗಂಬಕ್ಕೇರುವಷ್ಟು ದೊಡ್ಡ ಕಳ್ಳನಾದೆ ಅದರಿಂದ ಅಮ್ಮನನ್ನು ಹಿಣಿಗೆ ಹಾಕಿ ಅಂತ ಆ ರೀತಿಯಲ್ಲಿ ಹಾಗಾದರೆ ಆರಂಭದಲ್ಲೇ ನಾವು ನಮ್ಮ ಮಕ್ಕಳಿಗೆ ಸಲಹೆ ಕೊಡೋಣ ಹಾಗಲ್ಲ ಹೀಗೆ ಹೀಗಲ್ಲ ಹಾಗೆ ಅಂತ ಸಲಹೆ ಕೊಡೋಣ ಆ ಸಲಹೆಯನ್ನು ಸ್ವೀಕರಿಸತಕ್ಕಂಥ ಹೃದಯ ವೈಶಾಲ್ಯವೂ ಕೂಡ ಭಗವಂತನಿಂದ ಸಲಹೆ ಕೊಡಲಿಕ್ಕೆ ಬೇಕಾದ್ದು ನಮ್ಮಲ್ಲಿ ಬರಬೇಕು ಅದನ್ನು ಸ್ವೀಕರಿಸಲಿಕ್ಕೆ ಅದಕ್ಕೆ ಉನ್ನಿಯತಿ ಪ್ರದಾಯ ಅಂತ ಎರಡೆರಡನ್ನು ಹೇಳಿದ್ದು ಭಗವಂತ ಉ ಉತ್ಕೃಷ್ಟವಾದ ಸಲಹೆ ಕೊಡತಕ್ಕಂಥದ್ದು ನಮ್ಮಲ್ಲಿರಬೇಕು ಕೊಟ್ಟ ಸಲಹೆಯನ್ನು ತೆಗೆದುಕೊಳ್ಳುವಷ್ಟು ಹೃದಯ ವೈಶಾಲ್ಯ ಅವನಲ್ಲಿರಬೇಕು ನಮ್ಮ ಸಲಹೆ ಉತ್ಕೃಷ್ಟವಾದ್ದು ಕೊಡುವ ಕ್ರಮ ಚೆನ್ನಾಗಿರಬೇಕು ಬೈಯ್ದು ಹೊಡೆದು ಅಂದುಬಿಟ್ರೆ ಮಗು ಕೇಳೋಲ್ಲ ಅದನ್ನು ಸಾ ಅದಕ್ಕೆ ಪ್ರದಾಯ ಅಂತಂದದ್ದು ಸಾವಧಾನವಾಗಿ ಮಗುವನ್ನು ಕೂಡಿಸಿ ಬೆನ್ನು ತಟ್ಟಿ ಹೀಗೆ ಮಾಡಬಾರ್ದು ಇದು ಮಾಡಿದರೆ ಒಳ್ಳೆಯದಲ್ಲ ನಿನ್ನ ಪೆನ್ನು ಹೀಗೆ ದಾರಿಯಲ್ಲಿ ಬಿದ್ದಾಗ ಮತ್ತೆ ಯಾರಿಗೂ ಸಿಕ್ಕಿದರೆ ನಿನಗಿದ್ರಿಂದ